ನಾಲ್ಕು ನೀರಾವರಿ ನಿಗಮಗಳ ಜೊತೆ ಮುಖ್ಯಮಂತ್ರಿ ಸಭೆ ಮಾಡ್ತಾ ಇದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತಿರುವಂಥ ಸಭೆ ಇದು. ಕಾವೇರಿ ನೀರಾವರಿ ನಿಗಮ ಅಥವಾ ನಾಲ್ಕು ನೀರಾವರಿ ನಿಗಮಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ನಾಲ್ಕು ನಿಗಮದ MDಗಳು ಭಾಗವಹಿಸಿದ್ದಾರೆ. ಜಲಸಂಪನ್ಮೂಲ ಸಚಿವ DCM DK ಶಿವಕುಮಾರ್ ಕೂಡ ಉಪಸ್ಥಿತರಿದ್ದಾರೆ. ಸಭೆಯಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ, ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮಾಡಿದ್ರು. CM ಹಾಗೂ DCM ಇವತ್ತು ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಇಲಾಖೆಯ ಸಚಿವ DK ಶಿವಕುಮಾರ್ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿದ್ದಾರೆ. ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಬಾರಿ ಉತ್ತಮವಾದ ಮಳೆಯಾಗಿಲ್ಲ, ರಾಜ್ಯದ ಡ್ಯಾಮ್ಗಳು ಭರ್ತಿಯಾಗಿಲ್ಲ, ಕೆಲವು ಚಿಕ್ಕ ಪುಟ್ಟ ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ. ಆದರೆ ದೊಡ್ಡ ದೊಡ್ಡ ಡ್ಯಾಮ್ಗಳೇನಿದ್ದಾವೆ, ಆಲಮಟ್ಟಿನೋ, ತುಂಗಭದ್ರಾನೋ, ಕಾವೇರಿ, KRS, ಈ ಡ್ಯಾಮ್ಗಳು ಭರ್ತಿಯಾಗಿಲ್ಲ. ಭರ್ತಿಯಾದರೂ ಕೂಡ ಹೊರ ರಾಜ್ಯಗಳಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ನೀರಾವರಿ ವಿಚಾರವಾಗಿ ಮಹತ್ವದ ಚರ್ಚೆಯನ್ನು ಇವತ್ತು ನಡೆಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಇವತ್ತಿನ ನೀರಾವರಿ ನಿಗಮಗಳ ಅಧಿಕಾರಿಗಳ ಜೊತೆ ಸಭೆ ನಡೀತಾ ಇದೆ, ಸಭೆಯ ಹೈಲೈಟ್ಸ್ ಮಾಹಿತಿ. ದಶರಥ್, ಇವತ್ತು ನಾಲ್ಕು ನೀರಾವರಿ ನಿಗಮಗಳ ಜೊತೆ CM ಸಿದ್ದರಾಮಯ್ಯನವರು ಮಹತ್ವವಾದ ಸಭೆಯನ್ನ ಮಾಡ್ತಾ ಇರೋದು. ಈಗಾಗ್ಲೇ ಭಾನುವಾರವೇ ನಾಲ್ಕು ನಿಗಮದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿದ್ರು. ನೀರಾವರಿ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ರು. ಇವತ್ತು ಕೂಡ ನಾಲ್ಕು ನಿಗಮಗಳ ನೀರಾವರಿ ನಿಗಮಗಳ ಹಿರಿಯ ಅಧಿಕಾರಿಗಳೊಂದಿಗೆ CM ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ರು. ಪ್ರಮುಖವಾಗಿ ಅದರಲ್ಲಿ ಕೃಷ್ಣ ಭಾಗ್ಯ ಜಲಭಾಗ್ಯ ನಿಗಮ ಹಾಗೂ ಕರ್ನಾಟಕ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ ಹಾಗೂ ವಿಶ್ವೇಶ್ವರಯ್ಯ ಜಲ ನಿಗಮದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಈಗಾಗ್ಲೇ ಸಾಕಷ್ಟು ಮಾಹಿತಿಗಳನ್ನ ಪಡಿತಾ ಇರುವಂತದ್ದು. ಅಂದ್ರೆ ರಾಜ್ಯ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ನೀರಾವರಿ ಯೋಜನೆಗಳಿಗೆ ಯಾವೆಲ್ಲ ಒಂದು ಮಾರ್ಪಾಡುಗಳನ್ನ ಮಾಡಬೇಕು, ನೀರಾವರಿ ಯೋಜನೆಗಳ ಕಾರ್ಯಕ್ರಮಗಳನ್ನ ಯಾವ ರೀತಿ ರೂಪಿಸ್ಬೇಕು ಎಂಬ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇರೋದು ಹಾಗೂ ಅಧಿಕಾರಿಗಳಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ CM ಸಿದ್ದರಾಮಯ್ಯನವರು ಪಡಿತಾ ಇರೋದು ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.